ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ರು, ಬ್ರೋ ನಂದು ಸಿವಿಲ್ ಸ್ಕೋರ್ ಕಡಿಮೆ ಇದೆ, ಏನು ಮಾಡೋದು ಬ್ರೋ, ಲೋನೇ ಸಿಗ್ತಿಲ್ಲ ಅಂತ ಹೇಳಿಬಿಟ್ಟು ನಿಮಗೋಸ್ಕರ ಈ ಟಾಪ್ 3 ಲೋನ್ ಅಪ್ಲಿಕೇಶನ್ಸ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲೇದಾಗಿ ಪ್ರತಿಯೊಬ್ಬರಿಗೂ ವಿಡಿಯೋಗೊಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ, ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕನ್ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ. ಅದೇ ರೀತಿ ಕೆಳಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಮಿಸ್ ಮಾಡದೆ ಸೂಪರ್ ಅಂತ ಕಮೆಂಟ್ ಮಾಡಿ ಇಲ್ಲಿ ಸೆಂಡ್ ಮಾಡಿ. ಫ್ರೆಂಡ್ಸ್, ಮೊದಲನೇ ಅಪ್ಲಿಕೇಶನ್ ಬಂದ್ಬಿಟ್ಟು ಬ್ರಾಂಚ್ ಅಪ್ಲಿಕೇಶನ್ ಅಂತ. ಈ ಅಪ್ಲಿಕೇಶನಲ್ಲಿ ನಿಮ್ಮದು ಲೋ ಸಿವಿಲ್ ಸ್ಕೋರ್ ಇದ್ದರೂ ಪ್ರೊವೈಡ್ ಮಾಡ್ತಾರೆ. ಈ ಅಪ್ಲಿಕೇಶನಲ್ಲಿ ನಿಮಗೆ 50,000 ರೂಪಾಯಿವರೆಗೂ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಆದರೂ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ನಿಮ್ಮ ಪ್ಲೇಸ್ಟೋರ್ ಮುಖಾಂತರ ಆದರೂ ಡೌನ್ಲೋಡ್ ಮಾಡ್ಕೋಬೋದು. ಇದರಲ್ಲಿ ನೀವು ಡೌನ್ಲೋಡ್ ಮಾಡಿದ್ದೀರಾ ಅನ್ನೋದಾದರೆ ನಿಮಗೆ ಇನ್ಸ್ಟಂಟ್ ರೆಫರಲ್ಸ್ ಅನ್ನೋದು ಬರುತ್ತೆ. ರೆಫರಲ್ ಮಾಡಿದ್ದೀರಾ ಅನ್ನೋದಾದರೂ ದುಡ್ಡಾಗುತ್ತೆ ಇದರಲ್ಲಿ. ಸೊ ಅದ್ರ ಮುಖಾಂತರ ನೀವು ಯಾರಿಗಾದರೂ ರೆಫರಲ್ ಮಾಡಿಬಿಟ್ಟು ಅದರಲ್ಲಿ ಹಣ ಅನ್ನೋದು ತೀರಿಸ್ಕೋಬಹುದು. ಸೊ ಇದರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನಿದೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಲೋನ್ ಅಮೌಂಟ್ ಬಂದು 15,000 ಏನಾದರೂ ತೊಗೊಂಡಿದ್ದೀರಾ ಅನ್ನೋದಾದರೆ, 10 ಇಯರ್ ಬಂದುಬಿಟ್ಟು ನಿಮಗೆ 6 ತಿಂಗಳು ಏನಾದರೂ ತೊಗೊಂಡಿದ್ದೀರಾ ಅನ್ನೋದಾದರೆ, ನೀವು 6 ತಿಂಗಳು ಏನಾದರೂ ಇದ್ರ ಮುಖಾಂತರ ತೊಗೊಂಡಿದ್ದೀರಾ ಅನ್ನೋದಾದರೆ, ARP ಇಂಟ್ರೆಸ್ಟ್ ರೇಟ್ಸ್ ಅನ್ನೋದು ಈ ಥರ ಇರುತ್ತೆ ನೋಡ್ಕೊಳ್ಳಿ. ಪ್ರೊಸೆಸಿಂಗ್ ಫೀಸು 1,000 ರೂಪಾಯಿ ಪೇ ಮಾಡ್ಕೋಬೇಕಾಗುತ್ತೆ, 1,099 ರೂಪಾಯಿ ಅಂದರೆ 1,100 ರೂಪಾಯಿ ಪೇ ಮಾಡಬೇಕಾಗುತ್ತೆ. GST ಇಷ್ಟು ಪೇ ಮಾಡಬೇಕಾಗುತ್ತೆ. ಸೊ ಇಂಟ್ರೆಸ್ಟ್ ಬಂದುಬಿಟ್ಟು ನೀವು 2,640 ರೂಪಾಯಿ ಪೇ ಮಾಡ್ಕೋಬೇಕಾಗುತ್ತೆ. EMI ಬಂದುಬಿಟ್ಟು ಪ್ರತಿ ತಿಂಗಳು 2,940 ರೂಪಾಯಿ ಅನ್ನೋದು ನೀವು ಪೇ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಲೋನ್ ಡಿಸ್ಟ್ರಿಬ್ಯೂಷನ್ ಆಗೋದು ನಿಮಗೆ ಇಲ್ಲಿ ನೋಡ್ಕೊಳ್ಳಿ, 13,704 ರೂಪಾಯಿ ಮಾತ್ರ ನಿಮಗೆ ಸಿಗುತ್ತೈತೆ. ನೀವೇನಾದರೂ 15,000 ತೊಗೊಂಡಿದ್ದೀರಾ ಅನ್ನೋದಾದರೆ, ಸೊ ನಿಮಗೆ ಲೇಟ್ ಫೀಸ್ ಎಲ್ಲ ಇರುತ್ತೆ ಇದರಲ್ಲಿ. ಇದನ್ನೆಲ್ಲ ಟೋಟಲ್ ನೀವು ತೊಗೊಂಡಿರೋದು ಇಷ್ಟು ಪೇ ಮಾಡ್ಕೋಬೇಕಾಗುತ್ತೆ. ನೀವು 13,000 ಏನಾದರೂ ತೊಗೊಂಡಿದ್ದೀರಾ ಅನ್ನೋದಾದರೆ 17,640 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಈ ಥರ ನಿಮಗೆ ಪ್ರೊವೈಡ್ ಮಾಡ್ತಾರೆ ಲೋನ್ ಅನ್ನೋದು ಅವರು. ಸೊ ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಸೊ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ. ಇದರಲ್ಲಿ ನೋಡಿ 750 ರೂಪಾಯಿಂದ 50,000 ರೂಪಾಯಿವರೆಗೂ ಸಾಲ ಅನ್ನೋದು ಸಿಗುತ್ತೆ ನಿಮಗೆ. ಸೊ ಮಂತ್ಲಿ ಇಂಟ್ರೆಸ್ಟ್ ಬಂದುಬಿಟ್ಟು 2% ಇದೆ, ಮತ್ತು 2%ಇಂದ 3%ವರೆಗೂ ಇದೆ. ಪ್ರೊಸೆಸಿಂಗ್ ಫೀಸ್ ಬಂದುಬಿಟ್ಟು 2% ಇದೆ. ಇದ್ರ ಮುಖಾಂತರ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಅವರು. ಎಜುಕೇಷನ್ ಲೋನು, ಕನ್ಸ್ಯೂಮರ್ ಲೋನು, ಹೋಮ್ ಲೋನು ಈ ಥರ ಎಲ್ಲ ಇದೆ. ಇದರಲ್ಲಿ ನಿಮಗೆ ಏನಾದರೂ ತೊಂದರೆ ಆದರೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡ್ಕೊಳ್ಳಿ, ಇದೆಲ್ಲ ಕೊಟ್ಟಿದ್ದಾರೆ ಅವರು. ಸೊ ಇದ್ರ ಮುಖಾಂತರ ಕಾಂಟ್ಯಾಕ್ಟ್ ಅನ್ನೋದು ಮಾಡ್ಕೋಬೋದು. ಸೊ ಈ ಅಪ್ಲಿಕೇಶನ್ಗೆ ರೇಟಿಂಗ್ಸ್ ಏನಿದೆ ಅಂತ ನೋಡೋಣ ಬನ್ನಿ. ರೇಟಿಂಗ್ಸ್ ನೋಡೋದಾದರೆ ಈ ಅಪ್ಲಿಕೇಶನ್ಗೆ 4.5 ರೇಟಿಂಗ್ಸ್ ಇದೆ. ತುಂಬ ಒಳ್ಳೆ ರೇಟಿಂಗ್ಸ್ ಇದೆ ಈ ಅಪ್ಲಿಕೇಶನ್ಗೆ. ಸೊ ಇಲ್ಲಿ ನೋಡ್ಕೋಬೋದು 911K ರಿವ್ಯೂಸ್ ಇದೆ, ಹತ್ತತ್ರ 1 ಮಿಲಿಯನ್ ಇನ್ನೇನು. ಸೊ ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೊಬೋದು. ಸೆಕೆಂಡ್ ಅಪ್ಲಿಕೇಶನ್ ಯಾವುದು ಅಂತ ನೋಡೋಣ ಬನ್ನಿ. ಸೆಕೆಂಡ್ ಅಪ್ಲಿಕೇಶನ್ ನೋಡೋದಾದರೆ ರ್ಯಾಪಿಡ್ ರುಪಿ ಪರ್ಸನಲ್ ಲೋನ್ ಆ್ಯಪ್ ಅಂತ. ಈ ಅಪ್ಲಿಕೇಶನಲ್ಲಿ ನಿಮಗೆ 15 ನಿಮಿಷಕ್ಕೆ ನಿಮಗೆ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಈ ಅಪ್ಲಿಕೇಶನ್ ನೋಡೋದಕ್ಕೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ. ಫಸ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ, ಫಿಲ್ ಮಾಡ್ಕೋಬೇಕಾಗುತ್ತೆ ಅಪ್ಲಿಕೇಶನ್ನಲ್ಲಿ. ಅದರೊಳಗಡೆ ನಿಮ್ಮ ಡೀಟೇಲ್ಸ್ ಫಿಲ್ ಮಾಡ್ಕೋಬೇಕಾಗುತ್ತೆ, ಮೆಡಿಕಲ್ ಎಕ್ಸ್ಪೆನ್ಸಿವು, ಮತ್ತು ಹೌಸ್ ಹೋಲ್ಡು, ರೆನೋವೇಷನ್ಸು, ಪೇಯಿಂಗ್ ಬಿಲ್ಸು, ರೆಂಟ್ಸು ಎಲ್ಲ ಮಾಡ್ಕೋಬೋದು ಇದ್ರ ಮುಖಾಂತರ. ಸೊ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಇದರಲ್ಲಿ 4.2 ರೇಟಿಂಗ್ಸ್ ಇದೆ. ಸೊ 368K ರಿವ್ಯೂಸ್ ಇದೆ. ಸೊ ನೋಡ್ಕೋಬೋದು ಇದರಲ್ಲಿ 1 ಮಿಲಿಯನ್+ ಡೌನ್ಲೋಡ್ಸ್ ಇದೆ. ಇದರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿದೆ ಅಂತ ನೋಡೋಣ ಬನ್ನಿ. ಇದರಲ್ಲಿ ನಿಮಗೆ 1,000 ರೂಪಾಯಿವರೆಗೂ ನಿಮಗೆ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಪ್ಯಾನ್ ಕಾರ್ಡು ಇಂಡಿಯಾದಾಗಿರಬೇಕಾಗುತ್ತೆ. ಸೊ ನೋಡ್ಕೋಬೋದು ಟರ್ಮ್ಸ್ ಆ್ಯಂಡ್ ಯಾವ ಥರ ಇದಿರುತ್ತೆ ಅಂತಂದರೆ, 10 ಇಯರ್ ಬಂದುಬಿಟ್ಟು 61 ದಿನದಿಂದ 365 ದಿನದವರೆಗೂ ಇರ್ತೈತೆ ಟರ್ಮ್ ಇದಕ್ಕೆ ಅಂತಂದರೆ. ಅದು 10 ಇಯರ್ ಅಂತ ಹಾಕೋಗ್ಬಿಟ್ಟು ಟರ್ಮ್ಸ್ ಅಂತ ಹಾಕಿದ್ದಾರೆ. ಸೊ ಟರ್ಮ್ ಅಂತಲೂ ಕರೀತಾರೆ. ಅಪ್ರೂವಲ್ ಬಂದುಬಿಟ್ಟು 30 ಮಿನಿಟ್ಸಲ್ಲಿ ಅಪ್ರೂವ್ ಆಗಿಬಿಡುತ್ತೆ ನಿಮಗೆ. ಅದು 30 ನಿಮಿಷದಲ್ಲಿ ನಿಮಗೆ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಪ್ರೊಸೆಸಿಂಗ್ ಫೀಸ್ ಎಲ್ಲ ಅಂತಂದರೆ 349 ರೂಪಾಯಿ ನೀವು ಪೇ ಮಾಡ್ಕೋಬೇಕಾಗುತ್ತೆ ಪ್ರೊಸೆಸಿಂಗ್ ಫೀಸು. ಸೊ ಇಲ್ಲಿ ನೋಡ್ಕೋಬೋದು 349 ರೂಪಾಯಿ ಪೇ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ 1,000 ರಿಂದ 60,000 ರೂಪಾಯಿವರೆಗೂ ನಿಮಗೆ ಸಾಲ ಅನ್ನೋದು ಕೊಡ್ತಾರೆ. ಸ್ಟೂಡೆಂಟ್ಸ್ ಆಗಿದ್ದರೂ ಅಪ್ಲೈ ಮಾಡ್ಕೋಬೋದು ಇದಕ್ಕೆ. ಸೊ ಸ್ಯಾಲ್ರಿಡ್ ಆಗಿದ್ರೂ ಅಪ್ಲೈ ಮಾಡ್ಕೋಬೋದು. ಚೆನ್ನಾಗಿದೆ ಅಪ್ಲಿಕೇಶನ್ ಮಾತ್ರ. ಆಧಾರ್ ಕಾರ್ಡು, ಒಂದು ಪ್ಯಾನ್ ಕಾರ್ಡು, ಮತ್ತು ನಿಮ್ಮ ಸೆಲ್ಫಿ
ಕೊಟ್ಟರೆ ಸಾಕು ನಿಮಗೆ ಸಾಲ ಅನ್ನೋದು ಸಿಗುತ್ತೆ. ಇದ್ರ ಮುಖಾಂತರ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ಕೊಳ್ಳಿ. ಸೊ 4,000 ಏನಾದರೂ ನೀವು ತೊಗೊಂಡಿದ್ದೀರಾ ಅನ್ನೋದಾದರೆ, ಪ್ರಿನ್ಸಿಪಲ್ ಅಮೌಂಟ್ 4,000 ತೊಗೊಂಡಿದ್ದೀರಾ ಅನ್ನೋದಾದರೆ, 90 ದಿನ ಏನಾದರೂ ತೊಗೊಂಡಿದ್ದೀರಾ ಅನ್ನೋದಾದರೆ ನೀವು 1,000 ರೂಪಾಯಿ ನೀವು ಎಕ್ಸ್ಟ್ರಾ ಪೇ ಮಾಡ್ಕೋಬೇಕಾಗುತ್ತೆ. 1,572 ರೂಪಾಯಿ ನೀವು ಪ್ರತಿ ತಿಂಗಳು ಪೇ ಮಾಡ್ಕೋಬೇಕಾಗುತ್ತೆ. ನೀವು ಟೋಟಲ್ ಪೇ ಮಾಡಬೇಕಾಗಿರೋದು 4,717 ರೂಪಾಯಿ ನೀವು ಪೇ ಮಾಡ್ಕೋಬೇಕಾಗುತ್ತೆ. ಸೊ 717 ರೂಪಾಯಿ ನೀವು ಎಕ್ಸ್ಟ್ರಾ ಪೇ ಮಾಡ್ಕೋಬೇಕಾಗುತ್ತೆ ಇದಕ್ಕೆ. ಸೊ ಪ್ರೊಸೆಸಿಂಗ್ ಫೀಸು ಆಳು ಮುಳು ಅಂತ ಎಲ್ಲ ಇದರಲ್ಲಿ ತೆಗಿತಾರೆ. ಇದಕ್ಕೆ ಫಸ್ಟು ನೀವು ವಿಸಿಟ್ ಮಾಡಿ ಅಪ್ಲಿಕೇಶನಲ್ಲಿ ನೀವು ಅಪ್ಲೈ ಮಾಡೋದಕ್ಕೂ ಮೊದಲು ಇದನ್ನೆಲ್ಲ ತಿಳ್ಕೊಬೇಕಾಗುತ್ತೆ. ಇಲ್ಲಾಂತಂದರೆ ಅದೇ ಥರ ನೀವು ಸುಮ್ಮನೆ ಹೋಗ್ಬಿಟ್ಟು ಅಪ್ಲೈ ಮಾಡಿಬಿಟ್ರೆ ಸುಮ್ಮನೆ ಮೋಸ ಆಗಿಬಿಡ್ತೀರಾ. ಸೊ ಇದನ್ನೆಲ್ಲ ನೋಡಿಕೊಂಡು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೀವು ಅಪ್ಲೋಡ್ ಮಾಡಬೇಕಾಗಿರೋ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ರೆ ಸಾಕು, ನಿಮಗೆ ಒಂದು ಫಾರ್ಮ್ ಥರ ಸಿಗುತ್ತೆ, ಫಸ್ಟ್ ನೇಮು ಸೆಕೆಂಡ್ ನೇಮು ಆ ಥರ ಎಲ್ಲ, ಅದನ್ನೆಲ್ಲ ಫಿಲ್ ಮಾಡ್ಕೋಬೇಕಾಗುತ್ತೆ. ನಿಮಗೆ 30 ನಿಮಿಷಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಮನಿ ಅನ್ನೋದು ಕ್ರೆಡಿಟ್ ಅನ್ನೋದು ಮಾಡ್ತಾರೆ. ಚೆನ್ನಾಗಿದೆ ಅಪ್ಲಿಕೇಶನು, ಅಪ್ಲಿಕೇಶನ್ಗೆ ನೋಡ್ಕೋಬೋದು. ಸೊ ಎಷ್ಟು 4.2 ರೇಟಿಂಗ್ಸ್ ಇದೆ ಗೈಸ್, ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಗೈಸ್ ಥರ್ಡ್ ಅಪ್ಲಿಕೇಶನ್ ಥರ್ಡ್ ಪ್ಲೇಸಲ್ಲಿ ಯಾವುದಿದೆ ಅಂತ ನೋಡೋಣ ಬನ್ನಿ. ಥರ್ಡ್ ಪ್ಲೇಸಲ್ಲಿ ಬರೋದಾದರೆ ಟ್ರೂ ಬ್ಯಾಲೆನ್ಸ್ ಅಂತ, ನಿಮಗೆಲ್ರಿಗೂ ಗೊತ್ತೇ ಇರ್ಬೋದು, ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ನಾನು ಎಕ್ಸ್ಟ್ರಾ ಏನು ಹೇಳೋದಕ್ಕಾಗೋದಿಲ್ಲ. ಇದರಲ್ಲಿ 50,000 ರೂಪಾಯಿವರೆಗೂ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಅಪ್ಲಿಕೇಶನ್ ಮಾತ್ರ. ಇದರಲ್ಲಿ ರೆಫರ್ ಆ್ಯಂಡ್ ಅರ್ನ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದಲ್ವ, ರೆಫರ್ ಆ್ಯಂಡ್ ಅರ್ನ್ ಸಮೇತ ಮಾಡ್ಕೋಬೋದು. ಇದರಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋಬೋದು. ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಲಿಕೇಶನ್ ಡಿಸ್ಕ್ರಿಪ್ಷನ್ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೋಡ್ಕೊಳ್ಳಿ 4.3 ರೇಟಿಂಗ್ಸ್ ಇದೆ ಇದರಲ್ಲಿ. ಇದರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿದೆ ಅಂತ ನೋಡೋಣ ಬನ್ನಿ. ಫಾರ್ ಎಕ್ಸಾಂಪಲ್, ನೀವೇನಾದರೂ 5,000 ದಿಂದ 50,000 ವರೆಗೂ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಇದರಲ್ಲಿ. ಸೊ ನೋಡ್ಕೋಬೋದು ಎಷ್ಟು ಕೊಡ್ತಾರೆ ಅಂತಂತ ಹೇಳ್ಬಿಟ್ಟು ಎಲ್ಲ ಮೆನ್ಷನ್ ಮಾಡಿರ್ತಾರೆ ಇದರಲ್ಲಿ. ಸೊ ಇಲ್ಲಿ ನೋಡ್ಕೋಬೋದು DTH ಅದರಲ್ಲಿ ಏನೇನಿದೆ ಅನ್ನೋದೆಲ್ಲ ನೋಡ್ಕೋಬೋದು. ಇಲ್ಲಿ ನೋಡ್ಕೋಬೋದು 10,000 ನೀವೇನಾದರೂ ಇದರಲ್ಲಿ ತೊಗೊಂಡಿದ್ದೀರಾ ಅನ್ನೋದಾದರೆ, ಬಡ್ಡಿಗೆ ತೊಗೊಂಡಿದ್ದೀರಾ ಅಂದರೆ ಸಾಲ ತೊಗೊಂಡಿದ್ದೀರಾ ಅನ್ನೋದಾದರೆ 2.4% ಪರ್ ಹ್ಯಾನಮ್ ಅಂತ ಚಾರ್ಜ್ ಮಾಡ್ತಾರೆ ಇದರಲ್ಲಿ. ಪ್ರೊಸೆಸಿಂಗ್ ಫೀಸು 600 ರೂಪಾಯಿ ಮತ್ತು 108 ರೂಪಾಯಿ ಚಾರ್ಜ್ ಮಾಡ್ತಾರೆ. 708 ರೂಪಾಯಿ ನೀವು ಪೇ ಮಾಡ್ಕೋಬೇಕಾಗುತ್ತೆ ಟೋಟಲ್ಲು. ಸೊ ಇಲ್ಲೆಲ್ಲ ನೋಡ್ಕೋಬೇಕಾಗುತ್ತೆ, ಇಷ್ಟು ನೋಡ್ಕೋಬೇಕಾಗುತ್ತೆ ಟೋಟಲ್. ನೀವು EMI ಪೇ ಮಾಡಬೇಕಾಗಿರೋದು 3,492 ರೂಪಾಯಿ ಪೇ ಮಾಡ್ಕೋಬೇಕಾಗುತ್ತೆ. ಟೋಟಲ್ ಅಮೌಂಟ್ ಬಂದುಬಿಟ್ಟು 11,185 ರೂಪಾಯಿ ನೀವು ಟೋಟಲ್ ಅಮೌಂಟ್ ಪೇ ಮಾಡ್ಕೋಬೇಕಾಗುತ್ತೆ ಪ್ರೊಸೆಸಿಂಗ್ ಫೀಸು ವಿತ್ GST ಅಂತ ಎಲ್ಲ ಹೇಳಿಬಿಟ್ಟು. ಸೊ ಈ ಥರ ಆರಾಮಾಗಿ ಇದನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಆರಾಮಾಗಿ ನೋಡ್ಕೊಳ್ಳಿ, ಅಪ್ಲಿಕೇಶನ್ ನೋಡೋದಕ್ಕೆ ನಿಮಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ ಟ್ರೂ ಬ್ಯಾಲೆನ್ಸ್ ಅಂತ. ಅಪ್ಲಿಕೇಶನ್ನ ಓಪನ್ ಮಾಡೋಣ ಬನ್ನಿ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ವೆಲ್ಕಮ್ ಮಾಡುತ್ತೆ. ಇಲ್ಲಿ ನೋಡ್ಕೊಳ್ಳಿ, ನಾನು ಆಲ್ರೆಡಿ ಲೋನ್ ಅನ್ನೋದು ತೊಗೊಂಡಿದ್ದೀನಿ. ನಿಮಗೆ ವ್ಯಾಲೆಟ್ ಬ್ಯಾಲೆನ್ಸ್ ಪ್ರತಿ ಸರಿ ತೋರಿಸ್ತಾನೆ ಇರ್ತೀನಿ, ಇಷ್ಟಿಷ್ಟಾಗಿದೆ. ನೀವು ಅರ್ನ್ ಮಾಡ್ಕೋಬೋದು ಇದ್ರ ಮುಖಾಂತರ, ಪ್ರೆಫರ್ ಆ್ಯಂಡ್ ಅರ್ನ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಅಪ್ಲಿಕೇಶನ್ ಮಾತ್ರ. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.